ಚಾಮರಾಜಪೇಟೆಯ ಆಟದ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಗೆ ಅನುಮತಿಯನ್ನು ಕೊಡಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ ಇನ್ನೆರಡು ದಿನದಲ್ಲಿ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸುವ ಸಾಧ್ಯತೆ ಇದೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ಮೈದಾನದಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಹಾಗಾದರೆ ಎಷ್ಟು ದಿನ ಗಣೇಶೋತ್ಸವಕ್ಕೆ ಅವಕಾಶ ಕೊಡುತ್ತೆ ಸರ್ಕಾರ ಬನ್ನಿ ನೋಡೋಣ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಫಿಕ್ಸ್ ಒಂದು ದಿನಾನ ಮೂರು ದಿನಾನ ಸೋಮವಾರದೊಳಗೆ ಸರ್ಕಾರದಿಂದ ಅಧಿಕೃತ ಆದೇಶ ಚಾಮರಾಜಪೇಟೆಯ ಆಟದ ಮೈದಾನ ಅಥವಾ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅನುಮತಿಗೆ ಸರ್ಕಾರ ಭರ್ಜರಿ ಸಿದ್ಧತೆ ನಡೆಸಿದೆ ಗಣೇಶ ಪ್ರತಿಷ್ಠಾನಕ್ಕೆ ಎಷ್ಟು ದಿನಗಳು ಗಣೇಶನನ್ನ ಕೂರಿಸಲು ಅವಕಾಶ ನೀಡಬೇಕು ಎಲ್ಲಿಂದ ಮೆರವಣಿಗೆ ಮಾಡಬೇಕು ಎಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು ಗಣೇಶೋತ್ಸವಕ್ಕೂ ಅಗತ್ಯ ಪೊಲೀಸ್ ಬಂದೋಬಸ್ತ್ ಬಗ್ಗೆಯೂ ಕೂಡ ನಿರ್ಧಾರ ಮಾಡಿದೆ ಎನ್ನಲಾಗಿದೆ ರೇಸ್ಕೋರ್ಸ್ ರಸ್ತೆಯ ಸಿಎಂ ನಿವಾಸದಲ್ಲಿ ಬಸವರಾಜ ಬೊಮ್ಮಾಯಿ ಅನುಪಸ್ಥಿತಿಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಸಭೆ ನಡೆಸಿದರು ಗಣೇಶೋತ್ಸವ ಆಚರಣೆಗೆ ಒಟ್ಟು ಐದು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಅದರಲ್ಲಿ ಎರಡು ಅರ್ಜಿಗಳು ಸ್ಥಳೀಯರು ಹಾಕಿದ್ದಾರೆ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಹೋಗಲು ಮುಂದಾಗಿರುವ ಕೆಲ ಮುಸ್ಲಿಂ ಸಂಘಟನೆಗಳ ನಡೆ ನೋಡಿಕೊಂಡು ಆದೇಶ ಹೊರಡಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಮಾಹಿತಿ ಪ್ರಕಾರ ಯಾರು ಮುಸ್ಲಿಂ ಸಂಘಟನೆಗಳು ಈ ಮೈದಾನಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಸೋಮವಾರ ಅಪೀಲ್ ಅನ್ನು ಹಾಕ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ ಸೊ ಇಲ್ಲ ಎಲ್ಲ ದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೀರಿ ಯಾರ್ಯಾರು ಇನ್ನ ಅಪ್ಲಿಕೇಶನ್ ಹಾಕ್ಬೋದು ಅವರೆಲ್ಲರೂ ಅಪ್ಲಿಕೇಶನ್ ಹಾಕಿ ಸೂಕ್ತ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಕಂದಾಯ ಸಚಿವನಾಗಿ ಆದೇಶವನ್ನ ಓಡಿಸಿದೆ ಶಾಸಕ ಜಮೀರ್ಗೆ ಸಚಿವ ಆರ್ ಅಶೋಕ್ ಟಾಂಗ್ ಕೋಳಿ ಕೇಳಿ ಮಸಾಲೆ ಅರಿಯೋಕೆ ಆಗುತ್ತಾ ಅಂದ್ರು ಸಚಿವರು ಇನ್ನು ಕೆಲ ಮುಸ್ಲಿಂ ಸಂಘಟನೆಗಳು ಸುಪ್ರೀಂಗೆ ಹೋದ್ರೆ ಮುಂದಿನ ನಡೆ ಏನು ಎಂಬುದರ ಬಗ್ಗೆಯೂ ಸರ್ಕಾರ ಚರ್ಚೆ ನಡೆಸಿದೆ ಅಲ್ಲದೆ ಸೋಮವಾರದ ತನಕ ಚಾಮರಾಜಪೇಟೆಯಲ್ಲಿ ಗಣೇಶೋತ್ಸವ ಆಚರಣೆಗೆ ಸಾರ್ವಜನಿಕರು ಅರ್ಜಿ ಸಲ್ಲಿಸಬಹುದು ಅಂತ ಸಚಿವ ಅಶೋಕ್ ಸ್ಪಷ್ಟಪಡಿಸಿದ್ದಾರೆ ಇದೇ ವೇಳೆ ಶಾಸಕ ಜಮೀರ್ಗೆ ಟಕ್ಕರ್ ಕೊಟ್ಟಿರುವ ಅಶೋಕ್ ಎಪ್ಪತ್ತೈದು ವರ್ಷಗಳಿಂದಲೂ ಫ್ಲಾಗ್ ಹಾರಿಸಿಲ್ಲ ವಿರೋಧಿಸುತ್ತಲೇ ಬಂದಿದ್ದಾರೆ ಕೋಳಿ ಕೇಳಿ ಮಸಾಲೆ ಅರಿಯೋಕೆ ಆಗುತ್ತಾ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸರಿ ಅದು ಕಂದಾಯ ಇಲಾಖೆ ಆಸ್ತಿ ಅಂತ ಡಿಕ್ಲೇರ್ ಆದ್ಮೇಲೆ ನಮ್ಮ ಆಸ್ತಿ ಅದು ನಾವು ಯಾರು ಕೊಡಬೇಕು ಬಿಡಬೇಕು ಅಂತ ಯಾರನ್ನ ಅವಶ್ಯಕತೆ ಇದೆ ಯಾರ್ದು ಆಸ್ತಿ ಇದು ಕಂದಾಯ ಇಲಾಖೆ ಆಸ್ತಿ ಯಾರ್ನೋ ಕೇಳಿ ಅದೇನೋ ಹೇಳ್ತಾರಲ್ಲ ಮಸಾಲ ಹರಿಯುವಂತದ್ದು ಏನು ಇಲ್ಲ ಈ ನಡುವೆ ಚಾಮರಾಜಪೇಟೆಯ ಮೈದಾನಕ್ಕೆ ಆಗಮಿಸಿ ಸಚಿವ ಅಶೋಕ್ ಪರಿಶೀಲನೆ ನಡೆಸಿದ್ರು ಅಲ್ಲದೆ ಚಾಮರಾಜಪೇಟೆಯ ನಾಗರಿಕರು ವಿವಿಧ ಸಂಘಟನೆಗಳ ಮುಖಂಡರ ಜೊತೆಗೆ ಸಭೆ ನಡೆಸಿ ಮಾತುಕತೆ ನಡೆಸಿದ್ರು ಒಟ್ನಲ್ಲಿ ಗಣೇಶೋತ್ಸವ ಆಚರಣೆಗೆ ಅನುಮತಿ ನೀಡಲು ಸರ್ಕಾರ ಮುಂದಾಗಿದ್ದು ಸೋಮವಾರದೊಳಗೆ ಎಷ್ಟು ದಿನ ಯಾರಿಗೆಲ್ಲ ಅನುಮತಿ ಎಂಬುದು ಅಧಿಕೃತವಾಗಿ ಸ್ಪಷ್ಟವಾಗಲಿದೆ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ